ಹೋಬಳಿಯಾದ್ಯಂತ ಬಡವರಿಗೆ ದಿನಸಿ ಹಾಗೂ ಮಾಸ್ಕ್ ಸ್ಯಾನಿಟೈಸರ್ ಗಳ ವಿತರಣೆ ಮಾಡುತ್ತಿರುವ ಸಮಾಜ ಸೇವಕ ಜಗದೀಶ್ ಚೌಧರಿ ಹೋಬಳಿ ವ್ಯಾಪ್ತಿಯ ಸುಮಾರು 500 ಕ್ಕೂ ಹೆಚ್ಚು ಆಟೋ ಚಾಲಕರಿಗೆ ದಿನಸಿ ಕಿಟ್ ಗಳ ವಿತರಣೆ ಮಾಡಿದ್ದಾರೆ। ಸರ್ಕಾರ ಈಗಾಗಲೇ ರಾಜ್ಯದ ಆಟೋ ಚಾಲಕರಿಗೆ 3000 ಸಹಾಯಧನ ಘೋಷಣೆ ಮಾಡಿದೆ। ಚಾಲಕರು 3000 ಹಣ ಪಡೆಯಲು ಸಾಕಷ್ಟು ನಿರ್ಬಂಧಗಳಿವೆ। ಓಬಳಿ ವ್ಯಾಪ್ತಿಯಲ್ಲಿ ಎಷ್ಟು ಆಟೋ ಚಾಲಕರು ಇದ್ದಾರೋ ಪ್ರತಿಯೊಬ್ಬರಂತೆ 3000 ರೂಗಳನ್ನು ನಾವು ಕೊಡಲು ಸಿದ್ಧರಿದ್ದೇವೆ। ಇದರ ಬದಲು ಪ್ರತಿ ಆಟೋ ಚಾಲಕರಿಗೆ ಕನಿಷ್ಠ ಪಕ್ಷ ಕೊರೋನಾದ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ 10000 ರೂಗಳನ್ನು ಸರ್ಕಾರ ನಿಗದಿ ಮಾಡಲೇಬೇಕು ಎಂದು ಆಗ್ರಹಿಸಿದ್ದಾರೆ। ಇವತ್ತು ನಮ್ಮ ಓಬಳಿ ಒಳಗೆ ಸುಮಾರು 500 ರಿಂದ 600 ಆಟೋಗಳು ಇತ್ತು ಅಂತಕಂತ ಮಾಹಿತಿ ಇತ್ತು। ಅವರೆಲ್ಲರೂ ಕೂಡ ಸ್ಪಂದಿಸಬೇಕು ಅಂತಕಂತ ನನ್ನ ಮನಸಲ್ಲಿತ್ತು। ಅವರೆಲ್ಲರೂ ಕೂಡ ನಾನು ಕರೆ ಕೊಟ್ಟೆ, ನೀವೆಲ್ಲರೂ ಏನಾರು ನಾನು ಕೊಡ್ತಕಂತ ಸಣ್ಣ ಅಡಿಲ ಸೇವೆನ ಸ್ವೀಕಾರ ಮಾಡೋ ನೀವು ಮನಸಿದ್ರೆ ನೀವೆಲ್ಲರೂ ಕೂಡ ನಾಳೆ 9 ಗಂಟೆ ಬನ್ನಿ ಅಂತಕಂತ ಮಾತನ್ನ ಕೊಟ್ಟಿದ್ದೆ। ಇಡೀ ದೇಶಾದ್ಯಂತ ಕಾಡ್ತಾ ಇರತಕ್ಕಂತ ಈ ಕೆಟ್ಟ ಕೊರೋನಾ ಅಂತಕಂತ ಕಾಯಿಲೆ ಒಳಗೆ ಆಟದವರು ಸಿಕ್ಕಾಪಟ್ಟೆ ನಲಗೋರು ಅಂತಕಂತ ಎರಡೊಂದ ಮಾತಿಲ್ಲ। ಮೊದಲನೇದಾಗಿ ರೈತರಾದ ಎರಡನೇ ತರ ಸಣ್ಣಪಟ್ಟ ಕಡಿಮಡಿಕಡೆ ಅಂತಕಂತವರು ಕೂಲಿ ಕಾರ್ಮಿಕರು ಆಟೋ ಮಾಡಿ ಜೀವನ ನಡೆಸ್ತಾ ಇರತಕ್ಕಂತವರು ಸಿಕ್ಕಾಪಟ್ಟೆ ಜನಗಳಿಗೆ ಇರತಕ್ಕಂತ ಎಲ್ಲರೂ ಇಡೀ ರಾಜ್ಯಾದ್ಯಂತ ಗೊತ್ತಿರತಕ್ಕಂತ ವಿಚಾರನೆ। ಇದರ ಜೊತೆಯಲ್ಲಿ ಮೊನ್ನೆ ರಾಜ್ಯ ಸರ್ಕಾರ ಇವರಿಗೋಸ್ಕರ 3000 ರೂಪಾಯಿ ಅನುದಾನ ಕೊಡ್ತೀವಿ ಅಂತಕಂತದನ್ನ ಬಿಡುಗಡೆ ಮಾಡಿದೆ। ಅದು ಎಲ್ಲೋ ಒಂದ ಕಡೆ ವಸತಿ ಅನುದಾನ ಬಿಡುಗಡೆ ಆಗಿರತಕ್ಕಂತದ್ದು ಇನ್ನು ಎಲ್ಲರೂ ಕೂಡ ಕೈಗೆ ನೇರವಾಗಿ ಸಿಕ್ಕಿಲ್ಲ ಅಂತಕಂತದ್ದು ಎಲ್ಲಾ ಕಡೆ ಆಟದಲ್ಲಿ ಇರತಕ್ಕಂತ ಒಂದು ನೋವು ಸಂಗಾತಿ। ಯಾಕಪ್ಪ ಅಂತಂದ್ರೆ 3000 ಕೊಡೋದಕ್ಕೆ 108 ಕಂಡೀಷನ್, 3000 ರೂಪಾಯಿ ದುಡ್ಡು ಕೊಡೋದು 108 ಕಂಡೀಷನ್ ಹಾಕಿದ್ರೆ ಸಾಮಾನ್ಯ ಆಟೋ ಚಾಲಕರಿಗಾಗಲಿ ಮಾಲೀಕರಿಗಾಗಲಿ ಒಂದು ಆಟೋ ಮಾಡಿಕೊಂಡು ಇರತಕ್ಕಂತವನು ಜೀವನ ಮಾಡೋದೇ ಬಹಳ ಕಷ್ಟ ಅಂತವನು ಬ್ಯಾಡ್ ಮಾಡಿಸಿ ಎಲ್ಲೋ ಬೆಲ್ ಮಾಡಿಸಿ ಸರ್ಕಾರಕ್ಕೆ ಅನುಮೋದನೆ ಮಾಡಿಸಕಂತದ್ದು ಯಾರು ಕೂಡ ಮುನ್ನುಡಿ ಕೈ ಹಾಕಿರಲಿಲ್ಲ। ಆ ಕಾರಣ ನಾನು ನೇರವಾಗಿ ರಾಜ್ಯ ಸರ್ಕಾರದಲ್ಲಿ ಮನವಿ ಮಾಡ್ತೀನಿ, ನೀವು ಕೊಡ್ತಾ ಇರತಕ್ಕಂತ 3000 ರೂಪಾಯಿ ಯಾವುದೇ ಕಾರಣಕ್ಕೂ ಆಟೋ ಚಾಲಕರಿಗೆ ಅದು ಸಾಕಾಗಲ್ಲ। ಇವತ್ತು ಈ ಆಟೋ ಚಾಲಕರ ಸಂಘದ ರಾಜ್ಯಾಧ್ಯಕ್ಷರು ಯಾರಿದ್ದಾರೆ ಅವರು ಹೊರಗಡೆ ಬಂದು ಪ್ರೆಸ್ ಮೀಟ್ ಮಾಡಿ ಅದು ಕನಿಷ್ಠ ಪಕ್ಷ 10000 ರೂಪಾಯಿ ಅವರು ಕೂಡ ಆಟೋ ಚಾಲಕರು ಕೊಡುವಂತ ಕಾರ್ಯಕ್ರಮಕ್ಕೆ ಮುನ್ನುಡಿ ಹಾಕಬೇಕು। ಇವತ್ತು ನೀವು ನೋಡ್ತಾ ಇದ್ದೀರಿ ನಮ್ಮಲ್ಲಿ ಇರತಕ್ಕಂತ 500 ಆಟೋ ಜನ 500 ಜನರನ್ನು ಕೂಡ ಇಲ್ಲಿ ಬಂದವರು ಅಂತಕಂದ್ರೆ ಅವರಲ್ಲಿ ಎಷ್ಟು ನೋವು ಐತೆ, ಅವರಲ್ಲಿ ಎಷ್ಟು ಸಮಸ್ಯೆ ಐತೆ, ಜೀವನ ನಡೆಸಬೇಕಾದ್ರೆ ಎಂತ ಸಂಕಷ್ಟ ಇದೆ ಅಂತಕಂತ ನಾವು ಯೋಚನೆ ಮಾಡಬೇಕಾಗ್ತದೆ। ಆ ಕಾರಣ ರಾಜ್ಯ ಸರ್ಕಾರದಲ್ಲಿ ಕನಿಷ್ಠ ಪಕ್ಷ 10000 ರೂಪಾಯಿ ಅಲೌಸ್ ಮಾಡಿ 10000 ರೂಪಾಯಿನ ಆರ್ಸಿ ಬುಕ್ ಇರತಕ್ಕಂತವರಿಗೆ ಆಟದ ಆರ್ಸಿ ಬುಕ್ ಬ್ಯಾಡ್ಜ್ ಇರತಕ್ಕಂತವರಿಗೆ ವಿಥೌಟ್ ಕಂಡೀಷನ್ ಏನು ಕೇಳಿದ್ರೆ ಅವರ ಅಕೌಂಟ್ಗೆ 10000 ರೂಪಾಯಿ ಹಣ ಜಮಾ ಮಾಡಿದ್ರು ಮಾತ್ರ ರಾಜ್ಯ ಸರ್ಕಾರದಿಂದ ನೇರವಾಗಿ ಬಿಡುಗಡೆ ಆಗ್ತಿರತಕ್ಕಂತ ಹಣ ಅವ್ರ ಕೈ ಸೇರಕ್ಕೆ ಸಾಧ್ಯ ಅಂತಕ್ಕಂತ ಮಾತನ್ನು ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ। 3000 ರೂಪಾಯಿನೇ ಕೊಡೋದಾದ್ರೆ ನಮ್ಮೊಬ್ಬರು ಇರತಕ್ಕಂಥ ಆಟದವ್ರು ನೀವು ಕೊಡೋದೇ ಬೇಡ, 500 ಆಟಕ್ಕೂ ಕೂಡ ನಾನೇ 3000 ರೂಪಾಯಿ ಅಂತ ಬರ್ಸಕ್ಕೆ ಕಳಿದ್ದೀನಿ। ನೀವು ಕೊಡೋದಾದ್ರೆ ಇಡೀ ರಾಜ್ಯ ಇರತಕ್ಕಂಥ ಪ್ರತಿಯೊಬ್ಬ ಆಟೋ ಚಾಲಕರು ಕೂಡ 10000 ರೂಪಾಯಿನ ಘೋಷಣೆ ಮಾಡೋರು ಕೊಡಿ ಅಂತಕ್ಕಂಥ ಮಾತಿ ಮನವಿ ಹೇಳ್ತಾ। ಇನ್ನು ಇದೇ ಸಂದರ್ಭದಲ್ಲಿ ರಾಜ್ಯದಲ್ಲಿ ರೈತರು ಸಂಕಷ್ಟದಲ್ಲಿದ್ದು ಎಕರೆಗೆ ಕನಿಷ್ಠ ಪಕ್ಷ 50000 ರೂಗಳನ್ನು ನೀಡಬೇಕು ಎಂಬ ಅಭಿಪ್ರಾಯವನ್ನು ಸರ್ಕಾರದ ಮುಂದಿಟ್ಟಿದ್ದಾರೆ। ಅದರ ಜೊತೆಯಲ್ಲಿ ಇವತ್ತು ರೈತರು ಕೂಡ ಸಿಕ್ಕಾಪಡ ಸಂಕಷ್ಟದಲ್ಲವರೇ, ರೈತರು ಜೊತೆಗಳು ಕೂಡ ನೋಡಿ ಇವತ್ತು ಎಷ್ಟು ಜನ ಸಾಮಾನ್ಯ ಜನ ಎಷ್ಟು ಜನ ಒಂದು ಸಣ್ಣ ಆಹಾರಕ್ಕೋಸ್ಕರ ಆಹಾರ ಉಂಟಾಗೈತೆ। ರಾಷ್ಟ್ರೀಯ ವಿಪತ್ತು ಅಂತಕ್ಕಂಥದ್ದನ್ನ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಕೂಡ ಘೋಷಣೆ ಮಾಡಿ ಬಡವರು ದೀನ ದಲಿತರು ಎಲ್ಲೆಲ್ಲವರೇ ಅವರಿಗೆಲ್ಲ ಆಹಾರ ಕೊಡುವಂಥ ಕೆಲಸಕ್ಕೆ ಕೈ ಹಾಕಬೇಕು। ಇವತ್ತು ರೇಷನ್ ಕಾರ್ಡು ಇವೆಲ್ಲ ಯಾರ ಹತ್ರ ಅವರೆಲ್ಲರಿಗೂ ಕೂಡ ಫ್ರೀ ಕೊಡುವಂಥ ಕೆಲಸಕ್ಕೆ ಕೈ ಹಾಕಬೇಕು ಅಂತಕ್ಕಂಥದ್ದು ನನ್ನ ನೇರವಾದ ಒಂದು ಮನವಿ। ಅದರ ಜೊತೆಯಲ್ಲಿ ಇವತ್ತು ರೈತರಿಗೆ ಒಂದು ಹೆಕ್ಟರ್ಗೆ 10000 ಈ 10000 ರೂಪಾಯಿ ಕೊಡ್ತೀವಿ ಅಂತ ರಾಜ್ಯ ಸರ್ಕಾರ ಘೋಷಣೆ ಮಾಡೈತೆ। ಸಾಮಾನ್ಯ ರೈತರಿಗೆ ಅಷ್ಟು ಕೊಡ್ತಕ್ಕಂಥ ಹಣ ಯಾವುದೇ ಕಾರಣಕ್ಕೂ ಸಾಕಾಗಲ್ಲ। ಇವತ್ತೆಲ್ಲ ರೈತರು ಸಂಘಟನೆಗಳು ಅದು ಇದು ಅಂತ ಘೋಷಣೆ ಮಾಡಿ ಸುಣ್ಣಪಟ್ಟದೆಲ್ಲ ವಿರೋಧ ಮಾಡ್ತಿದ್ದಾರೆ। ರೈತರ ಮುಖಂಡರುಗಳು ಎಲ್ಲರೂ ಅಂತಕ್ಕಂಥದ್ದು ಕೇಳಬೇಕಾಗ್ತದೆ। ಇವತ್ತು ಅವ್ರು ಕೊಡ್ತಾ ಇರತಕ್ಕಂಥ ಯಾವುದೇ ಕಾರಣಕ್ಕೂ ಸಾಕಾಗಲ್ಲ। ನಮ್ಮ ರಾಜ್ಯದ ರೈತ ಸಂಘದ ಮುಖಂಡರು ರಾಜ್ಯಾಧ್ಯಕ್ಷರುಗಳು ಎಲ್ಲರೂ ಒಕ್ಕೂಲಕ್ಕೆ ಆಚೆಗೆ ಬಂದು ಇವತ್ತು ಕನಿಷ್ಠ ಪಕ್ಷ ಒಂದು ಎಕರೆಗೆ 50000 ರೂಪಾಯಿನ ಘೋಷಣೆ ಮಾಡಿ ಸಂಕಷ್ಟಕ್ಕಂಥ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥದ್ದು ನಾನು ರಾಜ್ಯ ಅಧ್ಯಕ್ಷರುಗಳಲ್ಲಿ ಮನವಿ ಮಾಡ್ತಾ ಇದ್ದೀನಿ।